ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 237 ಸ್ವಾಭಾವಿಕವಾಗಿ ಅನ್ಯರಾಗಿರುವ ನಾವು ರೋಮಾಪುರದ ವಿಶ್ವಾಸಿಗಳನ್ನು ಉದ್ದೇಶಿಸಿ ಪೌಲನು ಮಾಡಿದ ಈ ಪ್ರಸಂಗವನ್ನು ಒಪ್ಪಿಕೊಳ್ಳದೇ ವಿಧಿಲ್ಲ ಅವರಲ್ಲಿ ಎಲ್ಲರೂ ಅಲ್ಲದಿದ್ದರೂ ದೇವರ ರೌದ್ರಕ್ಕೆ ಗುರಿಯಾದ ಮಕ್ಕಳಾಗಿದ್ದ ಅನ್ಯರೂ ಆಗಿದ್ದರು ಮೂರು ವಚನಗಳಲ್ಲಿ ಇಲ್ಲಿ ಅಪೊಸ್ತಲನು ನಮಗೆ ಅನ್ವಯವಾಗುವ ದೀಕ್ಷಾಸ್ಥಾನದ ಬಗ್ಗೆ ಸಾಧ್ಯಾಂತವಾಗಿ ವಿವರಿಸುತ್ತಾನೆ ಈ ಮೂರು ವಚನಗಳು ದೀಕ್ಷಾಸ್ಥಾನದ ಬಗ್ಗೆ ಇರುವ ವಿವಿಧ ಸಿದ್ಧಾಂತಗಳನ್ನು ರುಜುವಾತುಪಡಿಸಲು ಸಾಮಾನ್ಯವಾಗಿ ಉಪಯೋಗಿಸಲ್ಪಡುತ್ತವೆ ಅದರಲ್ಲೂ ವಿಶೇಷವಾಗಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನವನ್ನು ಮಾನ್ಯ ಮಾಡುವ ನಮ್ಮ ಸಹೋದರರಿಂದ ನಾವು ಉಲ್ಲೇಖಿಸಲ್ಪಡುತ್ತೇವೆ ಹೀಗಿದ್ದಲ್ಲೂ ಇಲ್ಲಿ ಅಪೊಸ್ತಲನು ನೀರಿನ ಬಗ್ಗೆ ಒಂದು ಮಾತಿನ ಗಮನವನ್ನು ಸೆಳೆದಿರುವುದು ಸ್ಪಷ್ಟವಾಗಿದೆ ನೀರಿನ ದೀಕ್ಷಾಸ್ಥಾನವೆಂಬುದು ನಿಜವಾದ ದೀಕ್ಷಾಸ್ಥಾನದ ಕೇವಲ ಸಂಕೇತ ಅಥವಾ ಚಿತ್ರಣ ಅಪೊಸ್ತಲನು ಈ ವಚನಗಳಲ್ಲಿ ವಿವಿಧ ದೃಷ್ಟಿಕೋನಗಳಲ್ಲಿ ನಿಜವಾದ ಅಗತ್ಯವಾದ ಸ್ಥಾನ ದೀಕ್ಷೆ ಬಗ್ಗೆ ವಿವರಿಸುತ್ತಾನೆ ಇದಲ್ಲದೆ ಯಾರೂ ಕ್ರಿಸ್ತನ ಸಭೆ ಎಂಬ ದೇಹದ ಅಂಗಾಂಗಗಳಾಗಲು ಸಾಧ್ಯವಿಲ್ಲ ಈ ದೀಕ್ಷಾಸ್ಥಾನವನ್ನು ಪಡಕೊಳ್ಳುವವರ ಹೆಸರು ಸ್ಥಳ ಲಿಂಗ ವರ್ಣಭೇದಗಳೇನೇ ಇರಲಿ ಅವರೆಲ್ಲರೂ ಪವಿತ್ರ ಸಭೆಯ ನೂತನ ಸೃಷ್ಟಿಯ ಸದಸ್ಯರಾಗುತ್ತಾರೆ ಅಪೊಸ್ತಲನು ಈಗಾಗಲೇ ಕ್ರಿಸ್ತನಲ್ಲಿ ಸದಸ್ಯರಾಗಿರುವವರನ್ನು ಉದ್ದೇಶಿಸಿ ಮಾತನಾಡುವವನಾಗಿದ್ದಾನೆ ಆತನು ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು ಎಂದು ಪ್ರಶ್ನಿಸುತ್ತಾನೆ ನಮ್ಮಲ್ಲಿ ಇಷ್ಟು ಮಂದಿ ಚುಮುಕಿಸಿದ ದೀಕ್ಷಾಸ್ಥಾನ ಪಡ್ಕೊಂಡೆವು ಇಷ್ಟು ಮಂದಿ ಮುಳುಗಿ ದೀಕ್ಷಾಸ್ಥಾನ ಪಡ್ಕೊಂಡೆವು ಎಂದು ಆತನು ಇಲ್ಲಿ ಹೇಳದೆ ನಮ್ಮಲ್ಲಿ ಅನೇಕರು ದೀಕ್ಷಾಸ್ಥಾನ ಪಡ್ಕೊಂಡೆವು ಎಂದು ಆತನು ಹೇಳುವುದನ್ನು ಗಮನಿಸಲು ನಾವು ಇಲ್ಲಿ ಸ್ವಲ್ಪ ತಡೆಯಬೇಕಾಗುತ್ತದೆ ಕ್ರಿಸ್ತನಲ್ಲಿ ಮುಳುಗುವುದು ಅಂದರೆ ಏನು ಖಂಡಿತವಾಗಿಯೂ ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಾಂಗಗಳಾಗಿದ್ದೀರಿ ಒಂದು ಕೊರಿಂಥ 12:27 ವಚನ ಎಂಬ ಆಲೋಚನೆಯನ್ನೇ ಇಲ್ಲಿ ಆತನು ಮುಂದುವರಿಸುತ್ತಿದ್ದಾನೆ ನಾವು ಯಾವ ರೀತಿಯಲ್ಲಿ ಆ ಕ್ರಿಸ್ತನ ದೇಹಕ್ಕೆ ಸೇರಿಕೊಳ್ಳುತ್ತೇವೆ ಎಂಬ ಪ್ರಶ್ನೆಗೆ ಅಪೊಸ್ತಲನು ನಾವು ಅದರೊಳಗೆ ದೀಕ್ಷಾಸ್ಥಾನ ಪಡ್ಕೊಂಡಿದ್ದೇವೆ ಆದ ಕಾರಣ ನಾವು ಆತನ ದೇಹದ ಅಂಗಾಂಗಗಳಾಗಿದ್ದೇವೆ ಎಂದು ಉತ್ತರಿಸುತ್ತಾನೆ ಆತನೇ ತನ್ನ ಶರೀರವಾದ ಈ ಸಭೆಯ ಶಿರಸ್ಸಾಗಿದ್ದಾನೆ ಯಾವ ಪ್ರಕ್ರಿಯೆಯ ಮೂಲಕ ನಾವು ಕ್ರಿಸ್ತಯೇಸುವಿನ ಸದಸ್ಯರಾಗಿದ್ದೆವು ಎಂದು ನಾವೀಗ ವಿಚಾರಿಸಿಕೊಳ್ಳೋಣ ಇದಕ್ಕೆ ಉತ್ತರವನ್ನು ಆತನು ತನ್ನ ಮುಂದಿನ ಹೇಳಿಕೆಯಲ್ಲಿ ಹೀಗೆ ನೀಡುತ್ತಾನೆ ಕ್ರಿಸ್ತಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ಥಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು ಇಲ್ಲಿ ನಾವು ನೀರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಂಡದ್ದರಿಂದ ಆತನಲ್ಲಿ ದೀಕ್ಷಾಸ್ಥಾನ ಹೊಂದಿದ ಬಗ್ಗೆ ಒಂದು ಮಾತಾದರೂ ಇಲ್ಲ ಇಲ್ಲವೇ ಇಲ್ಲ ನಾವು ಸಾವಿರ ಸಲ ನೀರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಂಡರೂ ಕ್ರಿಸ್ತನ ದೇಹದಲ್ಲಿ ಅಂಗಾಂಗಗಳಾಗಲಾರೆವು ಎಂಬುದು ಇದರಿಂದ ಎಷ್ಟೋ ಸ್ಪಷ್ಟವಾಗಿದೆ ಆದರೆ ಅಪೊಸ್ತಲನಾದ ಈ ಹೇಳಿಕೆಯನ್ನು ಅಂಗೀಕರಿಸುವಾಗ ಕ್ರಿಸ್ತನೊಂದಿಗೆ ನಮ್ಮ ಅನುನ್ಯತೆ ಆತನ ಪವಿತ್ರ ಸಭೆಯಲ್ಲಿ ನಮ್ಮ ಸದಸ್ಯತ್ವ ಆತನ ಮರಣದಲ್ಲಿ ದೀಕ್ಷಾಸ್ಥಾನ ಹೊಂದಿದ ದಿನದಿಂದಲೇ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿರುವುವು ಇವುಗಳನ್ನು ನಾವು ಗ್ರಹಿಸುತ್ತೇವೆ ಆದರೆ ಯಾವಾಗ ಮತ್ತು ಹೇಗೆ ನಾವು ಕ್ರಿಸ್ತನ ಮರಣದಲ್ಲಿ ದೀಕ್ಷಾಸ್ಥಾನ ಹೊಂದಿಕೊಳ್ಳುತ್ತೇವೆ ನಾವು ನಮ್ಮ ಎಲ್ಲ ಚಿತ್ತಗಳನ್ನು ಸಂಪೂರ್ಣವಾಗಿ ಕ್ರಿಸ್ತನಲ್ಲಿ ಒಪ್ಪಿಸಿಕೊಟ್ಟವರಾಗಿ ಮರಣದ ಪರ್ಯಂತ ಆತನಿಗೆ ವಿಧೇಯರಾಗಲು ನಮ್ಮನ್ನು ಪ್ರತಿಷ್ಠೆಪಡಿಸಿಕೊಂಡಾಗ ನಾವು ಮಿತಿಮೀರಿ ಮತ್ತು ಶರೀರವನ್ನು ಅಂದರೆ ಐಹಿಕತೆಯನ್ನು ಹೂಣಲ್ಪಡುವುದರ ಫಲವಾಗಿ ನಾವು ಆತನ ದೇಹದ ಅಂಗಾಂಗಗಳಾಗಿ ಸಂಯೋಜಿಸಲ್ಪಡುತ್ತೇವೆ ಹಾಗೂ ಆ ಕ್ಷಣದಲ್ಲಿಯೇ ನೂತನ ಸೃಷ್ಟಿಗಳಾಗುತ್ತೇವೆ ಎಂದು ನಾವು ಇದಕ್ಕೆ ಉತ್ತರಿಸುತ್ತೇವೆ ಚಿತ್ತ ಎಂಬುದು ಸಮಗ್ರ ವ್ಯಕ್ತಿಯನ್ನು ಆತನು ಹೊಂದಿರುವುದೆಲ್ಲವನ್ನು ಪ್ರತಿನಿಧಿಸುತ್ತದೆ ಚಿತ್ತಕ್ಕೆ ದೇಹದ ಕೈಗಳ ಪಾದಗಳ ಕಣ್ಣಿನ ಬಾಯಿಯ ಮತ್ತು ಮೆದುಳಿನ ನಿಯಂತ್ರಣವಿದೆ ಇದಕ್ಕೆ ನಮ್ಮ ಜಮೀನ ಬ್ಯಾಂಕ್ ಅಕೌಂಟಿನ ಲೇವಾದೇವಿ ಆಸ್ತಿಪಾಸ್ತಿಗಳ ನಿಯಂತ್ರಣವೂ ಸಹ ಇದೆ ಇದು ನಮ್ಮ ಸಮಯವನ್ನು ನಮ್ಮ ಮೇಧಾಶಕ್ತಿಯನ್ನು ನಮ್ಮ ಪ್ರಭಾವವನ್ನು ನಿಯಂತ್ರಿಸುತ್ತದೆ ಚಿತ್ತದ ನಿಯಂತ್ರಣ ಹೊಂದದ ಯಾವುದೇ ಬೆಲೆ ಬಾಳುವ ವಸ್ತುವೇ ಆಗಲಿ ನಮ್ಮಲ್ಲಿಲ್ಲ ಆದುದರಿಂದ ನಾವು ನಮ್ಮ ಚಿತ್ತವನ್ನು ಅಥವಾ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಡುವಾಗ ನಾವು ನಮ್ಮದೆಲ್ಲವನ್ನು ಆತನಿಗೆ ಒಪ್ಪಿಸಿಕೊಡುತ್ತೇವೆ ಇದುವೇ ನಮ್ಮ ಕ್ರಿಸ್ತನಲ್ಲಿ ನಾವು ಮಾನವರಾಗಿ ಮರಣ ಹೊಂದುವುದಾಗಿದೆ ನೀವು ಸತ್ತಿರಲ್ಲ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇಹದಲ್ಲಿ ಮರೆಯಾಗಿ ಬಿಟ್ಟಿದೆ
ಕೊಲೆಸ್ಯ 3:3 ಈ ಮರಣ ಮತ್ತು ಹೂಣುವಿಕೆಯು ಆತನ ಮರಣದಲ್ಲಿ ನಾವು ಹೊಂದಿಕೊಳ್ಳುವ ದೀಕ್ಷಾಸ್ಥಾನವಾಗಿದೆ. ಇಂದಿನಿಂದ ದೇವರ ದೃಷ್ಟಿಯಲ್ಲಿ ನಾವು ನಮ್ಮನ್ನು ಮಾನವರೆಂದು, ಮಾನವ ಸ್ವಭಾವದವರೆಂದು, ಲೋಕದವರೆಂದು, ಲೋಕದ ಧ್ಯೇಯ ಉದ್ದೇಶ ಮತ್ತು ನಿರೀಕ್ಷೆಯನ್ನು ಹೊಂದಿದವರೆಂದು ಎಣಿಸಿಕೊಳ್ಳುವಂತಿಲ್ಲ. ಆದರೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳೆಂದು ಎಣಿಸಿಕೊಳ್ಳತಕ್ಕದ್ದು. ಕ್ರಿಸ್ತನ ಚಿತ್ತದೊಂದಿಗೆ ನಮ್ಮ ಚಿತ್ತವನ್ನು ಹೋಣುವುದು ಅಥವಾ ಮುಣುಗಿಸುವ ಈ ಘಟನೆಯಿಂದಾಗಿ ನಾವು ನೂತನ ಜೀವಿತವನ್ನು, ಅಂದರೆ ನೂತನ ಸ್ವಭಾವವನ್ನು ಪಡೆಕೊಳ್ಳುವುದರಲ್ಲಿ ಮುಂದುವರಿಯುತ್ತೇವೆ. ನಮ್ಮ ಕರ್ತನು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು ತನ್ನ ಮಾನವ ಸ್ವಭಾವವನ್ನು ಮರಣದವರಿಗೆ ಪ್ರತಿಷ್ಠಿಸಿಕೊಂಡರು. ಮರಣದಲ್ಲಿ ಮುಳುಕೊಳ್ಳದೆ ಸತ್ತವರಿಂದ ಜೀವಿತನಾಗಿ ನೂತನ ಸ್ವಭಾವವನ್ನು ಪಡೆಕೊಂಡಂತೆ ನಾವು ಸಹ ಆತನಲ್ಲಿ ಪ್ರತಿಷ್ಠೆ ಹೊಂದಿಕೊಳ್ಳುವುದರ ಮೂಲಕ ಆತನಲ್ಲಿ ಮರಣ ಹೊಂದುತ್ತೇವೆ. ಆತನ ಪ್ರತಿಷ್ಠೆಯಲ್ಲಿ ಪಾಲುಗಾರರು ಆಗುವುದರಿಂದ ಮರಣ ವ್ಯವಸ್ಥೆಯಲ್ಲಿ ಇರುವವರಲ್ಲ. ಆದರೆ ಕ್ಷಣ ಮಾತ್ರದಲ್ಲಿ ದೇವರೊಡನೆ ನಮ್ಮ ಸಂಬಂಧವನ್ನು ಅರಿತವರಾಗಿ ನಂಬಿಕೆಯ ಮೂಲಕ ನೂತನ ಸೃಷ್ಟಿಗಳಾಗಿ ಎಬ್ಬಿಸಲ್ಪಡುತ್ತೇವೆ. ಆದುದರಿಂದ ಅಪೊಸ್ತಲನು, ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ನೀವು ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಕ್ರಿಸ್ತನು ನಿಮ್ಮಲ್ಲಿ ವಾಸಿಸುವವನಾಗಿದ್ದಾನೆ. ರೋಮಾಪುರದವರಿಗೆ 8:9 ಪ್ರಪಂಚದವರಿಗೆ ಇದೆಲ್ಲವೂ ಮರೆಯಾಗಿರುವ ರಹಸ್ಯವಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.